ವರ್ತೂರ್ ಪ್ರಕಾಶ್ ಬಿಡ್ತಾ ಇಲ್ಲ, ನನಗೆ ಜವಾಬ್ದಾರಿ ಬೇಕು ಅಂತ. ಶ್ರೀನಾಥ್ ನನಗೆ ಜವಾಬ್ದಾರಿ ಬೇಕು ಅಂತ. ಈ ಎಂ ಪಿ ಮುನಿಸ್ವಾಮಿ ಅವರು ನನಗೆ ಜವಾಬ್ದಾರಿ ಬೇಕು ಅಂತ. ನಿನ್ನೆ ಎಲ್ಲೋ ಗಲಾಟೆ ಕೂಡ ಮಾಡ್ಕೊಂಡವ್ರು ಅಂತ ನಮಗೆ ಬೇಡ. ಅವ್ರು ಏನಾದರೂ ಬಂಗಾರ ಎಲ್ಲೋ ಗೊತ್ತಿಲ್ಲ ನಮಗೆ, ಎಲ್ಲೋ ಮಾಡ್ಕೊಂಡವ್ರು ಅಂತ ಟಿವಿಗಳಾಗ ನ್ಯೂಸ್ಗಳಾಗ ಎಲ್ಲ ಬಂದದೆ, ನಮಗೆ ಅದು ಗೊತ್ತಿಲ್ಲ. ಅವ್ರು ಹೊಡೆದಾಡ್ಕೊಂಡು ಅವ್ರು ತೊಳ್ಕೊಂಡು ಅವ್ರು ಏನು ಮಾಡ್ಕೊಳ್ಳಿ, ಅವ್ರಿಗೊಂದು ದೊಡ್ಡ ನಮಸ್ಕಾರ. ಅವ್ರ ಸಮಾಚಾರ ಅವ್ರು ಏನೇನ ಮಾಡ್ಕೊಳ್ಳಿ. ನೋಡಿ, ಪಾರ್ಟಿ ಒಂದಾಗಿದೆ ಅಷ್ಟೇ, ಅವರಿಬ್ಬರು ಒಂದಾಗಕ್ಕಾಗಿಲ್ಲ. ಖಂಡಿತವಾಗ್ಲೂ ನಮ್ಮಲ್ಲಿ ದುಡ್ಡಿಗೇನು ಕೊರತೆ ಇಲ್ಲ, ದುಡ್ಡಿಗೇನು ಕೊರತೆ ಇಲ್ಲ. ಸುಮ್ಮನೆ ಅವರು ಇವರು ಹೇಳ್ಕೋಬೋದು. ಇವತ್ತಿಷ್ಟು ವರ್ಷಗಳಿಂದ 15-20 ವರ್ಷಗಳಿಂದ ಆಗದೇ ಇರೋದು ಟೌನಲ್ಲಿ ಯಾಕೆ ರೋಡ್ಗಳಾಗ್ತಾ ಇದ್ದಾವೆ? ಯಾಕೆ ದುಡ್ಡಿಲ್ವಾ? ದುಡ್ಡಿದ್ದರೆ ಹೆಂಗಾಗ್ತೈತೆ? ಹಾಂ, ಸಂಬಳ ಕೊಡೋಕ್ಕೆ ದುಡ್ಡಿಲ್ಲ ಅಂತ ಹೇಳ್ತಾರೆ. ದುಡ್ಡು ಜಾಸ್ತಿ ಇದೆಯಾ? ದುಡ್ಡು ಜಾಸ್ತಿ ಇರೋದ್ರಿಂದನೇ ನಮ್ಗೆ ರಿಂಗ್ ರೋಡ್ಗೆ 100 ಕೋಟಿ ಕೊಟ್ಟವ್ರೆ, ಪಿ ಡಬ್ಲ್ಯೂ ಡಿ ರೋಡ್ಗೆ 50 ಕೋಟಿ ಕೊಟ್ಟವ್ರೆ, ಅದರಲ್ಲಾಗಿ ನಮಗೆ 300 ಕೋಟಿ ದುಡ್ಡು ಕೊಟ್ಟವ್ರೆ. ಈ ರೋಡ್ಗಳಿಗೆ ಸಂಬಂಧಪಟ್ಟಂಗೆ ರಿಂಗ್ ರೋಡ್ ಎಲ್ಲ ಸೇರಿಕೊಂಡ್ರೆ ಏನು ದುಡ್ಡಿಲ್ಲದೇ 300 ಕೋಟಿ ಕೊಡೋಕ್ಕಾಗುತ್ತಾ? ನಾವು ಕಾರ್ಯಕರ್ತರ ಸಭೆ ಮಾಡಿಲ್ಲ, ಲೀಡರ್ ಸಭೆ ಮಾಡ್ತಾ ಇದ್ದೀವಿ. ಲೀಡರ್ ಸಭೆ ಏನಂದರೆ, ಇವಾಗ ಪಾರ್ಲಿಮೆಂಟ್ ಚುನಾವಣೆ ಬಂದಿದೆ, ಪಾರ್ಲಿಮೆಂಟ್ ಚುನಾವಣೆಗೆ ಓಟ್ ಕೇಳೋಕ್ಕೋಸ್ಕರ. ಮೊನ್ನೆ ಪಂಚಾಯತಿ ವೈಸು ಎಲ್ಲ 2-3 ಪಂಚಾಯತಿ ಒಂದು ಜಾಗದಲ್ಲಿ ಸೆಸ್ ಮಾಡಿದ್ವಿ, ತಾವೆಲ್ಲರೂ ಬಂದಿದ್ರಿ, ಸಂತೋಷ. ಈಗ ಪಂಚಾಯತಿ ಹೆಡ್ ಕ್ವಾರ್ಟರ್ ವೈಸು ನಾವು ಮಾತಾಡಬೇಕು ಅಂತ ಬಂದಿದ್ದೀವಿ. ನಿಮ್ಮೆಲ್ಲರಿಗೂ ನಮಸ್ಕಾರ. ಏನಂದರೆ, ಓಟ್ ಹಾಕಿ ಇದನ್ನು 10 ಸಲ ನಮಸ್ಕಾರಗಳು ಹೇಳಿದ್ದೀನಿ. ನಿಮ್ಮ ಆಶೀರ್ವಾದದಿಂದ MLA ಆಗಿದ್ದೀವಿ ಅಂತ ಹೇಳಿದ್ದೀವಿ. ನೀವೆಲ್ಲರೂ ಸಹಕಾರದಿಂದ ಕಾಂಗ್ರೆಸ್ ಪಕ್ಷ ಇಲ್ಲದೆ ಇರುವಂಥ ಜಾಗದಲ್ಲಿ ನೀವನ್ನು ಉತ್ಪತ್ತಿಯನ್ನು ಮಾಡಿ, ಕಾಂಗ್ರೆಸ್ ಪಕ್ಷ ಮೊದಲು ಇದ್ದಿದ್ದನ್ನು ತಿರ್ಗಾ ಇಲ್ಲದೆ ಮಾಡಿ ತಿರ್ಗಾ ಅದನ್ನು ತೊಗೊಂಡು ಬಂದಿದ್ದೀರಿ. ಆಚೆಗೆ ನೀವು ಇರೋದನ್ನು ಇಲ್ಲದೆ ಮಾಡಿ ಆಮೇಲೆ ತಿರ್ಗಾ ಅದನ್ನು ವಾಪಸ್ ತಂದಿದ್ದೀರಾ. ಮೊದಲು ಸ್ಟಾರ್ಟಿಂಗಲ್ಲಿ ಏನಿತ್ತು ಅಲ್ಲಿವರೆಗೂ ತೊಗೊಂಡು ಬಂದಿದ್ದೀರಾ. ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು MLA ಆಗಿದ್ದೀವಿ. ದೇವರಾಣೆಗೂ ಪ್ರಮಾಣವಾಗಿ ಹೇಳ್ತೀವಿ, ನಾವು ನಿಯತ್ತಾಗಿ ನ್ಯಾಯವಾಗಿ ನೇರವಾಗಿ ಕೆಲಸ ಮಾಡ್ತೀವಿ. ಗ್ರಾಮಗಳಲ್ಲಿ ರೋಡ್ಗಳಾಗ್ಬೋದು, ಮನೆಗಳಾಗ್ಬೋದು, ಜನಗಳಿಗಾಗ್ಬೋದು, ಯಾವುದೇ ಆಗ್ಬೋದು, ಕೆಲಸಗಳು ಮಾಡ್ತೀವಿ. ಆಮೇಲೆ ನಾವು ಊರುಗಳಾಗಿ ಬಂದಾಗ ಏನು ಮಾತುಗಳು ಕೊಟ್ಟಿರ್ತೀವೋ ಆ ಮಾತು ಸ್ವಲ್ಪ ದಿವಸ ಲೇಟ್ ಆದ್ರೂ ಖಂಡಿತವಾಗ್ಲೂ ದೇವಸ್ಥಾನ ಇಂಥದ್ದನ್ನು ನಾವು 100% ಏನೇ ಇಲ್ಲದೆ ಇದ್ರೂ ದೇವಸ್ಥಾನಗಳು ಅಲ್ಲಿ ಕಟ್ಟೆ ರಚ್ಚೆಗಳಂತೂ ನಾನು ಮಾಡೋದು ನನ್ನ ಮೊದಲಿಂದ ನನ್ನ ಹ್ಯಾಬಿಟ್ ಅದು. ಹೆಚ್ಚು ಕಮ್ಮಿ 800 ದೇವಸ್ಥಾನಗಳವರೆಗೂ ಕಟ್ಟಿರೋನು ನಾನು. 800 ದೇವಸ್ಥಾನಗಳು ಕಟ್ಟಿ ಮಾಡಿರುವಂಥವ್ರನ್ನ ಹ್ಯಾಬಿಟ್ ಇದೆ ನಮಗೆ. ಖಂಡಿತವಾಗ್ಲೂ ನೀವು ಹೇಳಿದ ಪ್ರಕಾರವಾಗಿ ಖಂಡಿತವಾಗ್ಲೂ ನಾವು ಮಾಡುವಂಥ ಕೆಲಸವನ್ನು ನಾವು ಮಾಡೇ ಮಾಡ್ತೀವಿ, ಅದರಲ್ಲೇನು ಡೌಟ್ ಏನಿಲ್ಲ, ಮಾಡ್ತೀವಿ. ಅಭಿವೃದ್ಧಿ ವಿಚಾರದಲ್ಲಿ, ರೋಡ್ ವಿಚಾರದಲ್ಲಿ ಹೇಳಿದ್ರಿ. ಇವಾಗ ಈ ರೋಡ್ ಮೊದಲು ಒಂದು ಸ್ವಲ್ಪ 2 ಕಿಲೋಮೀಟರ್ ಹಾಕಿದ್ರು, ಆಮೇಲೆ ಒಂದು 2 ಕಿಲೋಮೀಟರ್ ಹಾಕಿದ್ರು ಹಂಗೆ ಇದೆ ಅಂತ ಹೇಳಿದ್ರು. ಖಂಡಿತವಾಗ್ಲೂ ನಮ್ಮಲ್ಲಿ ದುಡ್ಡಿಗೇನು ಕೊರತೆ ಇಲ್ಲ, ದುಡ್ಡಿಗೇನು ಕೊರತೆ ಇಲ್ಲ. ಸುಮ್ಮನೆ ಅವರು ಇವರು ಹೇಳ್ಕೋಬೋದು. ಇವತ್ತಿಷ್ಟು ವರ್ಷಗಳಿಂದ 15-20 ವರ್ಷಗಳಿಂದ ಆಗದೆ ಇರೋದು ಟೌನಲ್ಲಿ ಯಾಕೆ ರೋಡ್ಗಳಾಗ್ತಾ ಇದ್ದಾವೆ? ಯಾಕೆ ದುಡ್ಡಿಲ್ವಾ? ದುಡ್ಡಿದ್ದರೆ ಹೆಂಗಾಗ್ತೈತೆ? ಹಾಂ, ಸಂಬಳ ಕೊಡೋಕ್ಕೆ ದುಡ್ಡಿಲ್ಲ ಅಂತ ಹೇಳ್ತಾರೆ. ದುಡ್ಡು ಜಾಸ್ತಿ ಇದೆಯಾ? ದುಡ್ಡು ಜಾಸ್ತಿ ಇರೋದ್ರಿಂದನೇ ನಮ್ಗೆ ರಿಂಗ್ ರೋಡ್ಗೆ 100 ಕೋಟಿ ಕೊಟ್ಟವ್ರೆ, ಪಿ ಡಬ್ಲ್ಯೂ ಡಿ ರೋಡ್ಗೆ 50 ಕೋಟಿ ಕೊಟ್ಟವ್ರೆ. ಆರ್ ಡಿ ಪಿ ಆರ್ ರೋಡ್ ಅಂದರೆ ಗೊತ್ತಲ್ಲ, ಗ್ರಾಮ ಪಂಚಾಯತಿ, ವೆಟನರಿ ಹಾಸ್ಪಿಟ್ಲು, ಗ್ರಾಮ ಪಂಚಾಯತಿ, ಆಮೇಲೆ ಹಾಸ್ಪಿಟ್ಲ್ ಇರುವಂಥ ಜಾಗಕ್ಕೆ ಕನೆಕ್ಟಿವಿಟಿ ರೋಡ್ಸ್, ಅದೇ RDPR ರೋಡ್ ಅನ್ನೋದು. ವಿಲೇಜ್ ಟು ಪಂಚಾಯತಿ, ವಿಲೇಜ್ ಟು ವೆಟನರಿ ಹಾಸ್ಪಿಟ್ಲು, ವಿಲೇಜ್ ಟು ಹಾಸ್ಪಿಟ್ಲ್ಗೆ ಕನೆಕ್ಟಿವಿಟಿ ಮಾಡೋ ರೋಡಕ್ಕೆ 25 ಕೋಟಿ ಕೊಟ್ಟವ್ರೆ. ಅದು ಬಿಟ್ಟು ಟೋಟಲಾಗಿ ನಮಗೆ 300 ಕೋಟಿ ದುಡ್ಡು ಕೊಟ್ಟವ್ರೆ. ಈ ರೋಡ್ಗಳಿಗೆ ಸಂಬಂಧಪಟ್ಟಂಗೆ ರಿಂಗ್ ರೋಡ್ ಎಲ್ಲ ಸೇರಿಕೊಂಡ್ರೆ ಏನು ದುಡ್ಡಿಲ್ದೇ 300 ಕೋಟಿ ಕೊಡೋಕ್ಕಾಗುತ್ತಾ? ಜನ ಹೇಳೋದು ಬಂಗಾರಪೇಟೆಗೆ, ಬಂಗಾರಪೇಟೆದಲ್ಲಿ 250 ಕೋಟಿ ಕೊಟ್ಟವ್ರೆ 10 ತಿಂಗಳಿಗೆ. ಅಂದರೆ ಎಕ್ಸ್ಟ್ರಾ ಇದು ಮಾಮೂಲಿ ಬರೋದು ಬಿಟ್ಬಿಟ್ಟು ನಾವು ಎಕ್ಸ್ಟ್ರಾ ತೊಗೊಂಡಿರೋ ದುಡ್ಡಿದೆಲ್ಲ ಎಕ್ಸ್ಟ್ರಾ. ಇವಾಗ ಮಾಮೂಲಿ ನಮ್ಮ ಕೋಟಾ ಅಂತ ಇರುತ್ತೆ, ಆ ಕೋಟಾ ಬಂದ್ಬಿಡ್ತದೆ, ಅದು ಬಿಟ್ಟು ಎಕ್ಸ್ಟ್ರಾ ಬರೋ ದುಡ್ಡಿದು. ಯಾರಿಗೆ ಸಂಬಳ ಕೊಟ್ಟಿಲ್ಲ? ಹ್ಞೂ, ಆ ಥರ ಮಾಡಿದ್ದೀವಿ. ಅದರಿಂದ ನಿಮ್ಮೆಲ್ಲರೂ ನಾನು ಕೇಳ್ಕೊಳ್ಳೋದಿಷ್ಟೇ, ಓದ್ಸಲಿ ನಮ್ಗೇನು ಓಟ್ ಬಂದಿದೆಯೋ ಇವತ್ತು. ಆವಾಗ ನಮಗೆ 3 ಜನ ಫೈಟ್ ಇತ್ತು, ಇವತ್ತು ತ್ರಿಕೋನ ಸ್ಪರ್ಧೆ ಇತ್ತು, ಅವತ್ತು 3 ಜನಗಳು ಫೈಟ್ ಇತ್ತು ನಮ್ಮದು, 3 ಜನನ ಹಂಚ್ಕೊಂಡ್ವಿ. ಇವಾಗ ಅವರಿಬ್ಬರು ಒಂದಾಗವ್ರೆ, ಅವರಿಬ್ಬರು ಒಂದಾಗವ್ರೆ ಅಂದರೆ 2 ಪಾರ್ಟಿ ಒಂದಾಗಿದೆ ಅಷ್ಟೇ, ಅವರಿಬ್ಬರು ಒಂದಾಗಕ್ಕಾಗಿಲ್ಲ. ವರ್ತೂರ್ ಪ್ರಕಾಶ್ ಬಿಡ್ತಾ ಇಲ್ಲ, ನನಗೆ ಜವಾಬ್ದಾರಿ ಬೇಕು ಅಂತ. ಶ್ರೀನಾಥ್ ನನಗೆ ಜವಾಬ್ದಾರಿ ಬೇಕು ಅಂತ. ಈ ಎಂ ಪಿ ಮುನಿಸ್ವಾಮಿ ಅವರು ನನಗೆ ಜವಾಬ್ದಾರಿ ಬೇಕು ಅಂತ. ನಿನ್ನೆ ಎಲ್ಲೋ ಗಲಾಟೆ ಕೂಡ ಮಾಡ್ಕೊಂಡವ್ರು ಅಂತ ನಮಗೆ ಬೇಡ. ಅವ್ರು ಏನಾದರೂ ಬಂಗಾರ ಎಲ್ಲೋ ಗೊತ್ತಿಲ್ಲ ನಮಗೆ, ಎಲ್ಲೋ ಮಾಡ್ಕೊಂಡವ್ರೆ ಅಂತ ಟಿವಿಗಳಾಗ ನ್ಯೂಸ್ಗಳಾಗ ಎಲ್ಲ ಬಂದದೆ, ನಮಗೆ ಅದು ಗೊತ್ತಿಲ್ಲ. ಅವ್ರು ಹೊಡೆದಾಡ್ಕೊಂಡು ಅವ್ರು ತೊಳ್ಕೊಂಡು ಅವ್ರು ಏನು ಮಾಡ್ಕೊಳ್ಳಿ, ಅವ್ರಿಗೊಂದು ದೊಡ್ಡ ನಮಸ್ಕಾರ. ಅವ್ರ ಸಮಾಚಾರ ಅವ್ರು ಏನೇನ ಮಾಡ್ಕೊಳ್ಳಿ, ನಮಗೆ ಬೇಡ. ದಯವಿಟ್ಟು ಆಯಾ ಗ್ರಾಮಗಳಲ್ಲಿ ನಾವು ಕೊಟ್ಟಿರುವಂಥ ಗ್ಯಾರಂಟಿಗಳು, ಹೋದ್ಸಲಿ ನಾವು ಎಲೆಕ್ಷನ್ಗೆ ಬಂದಾಗ ಏನು ಹೇಳಿದ್ವಿ, ಮೈಕ್ ಎತ್ಕೊಂಡು 5 ಗ್ಯಾರಂಟಿಗಳು ಕೊಡ್ತೀವಿ, ಕರೆಂಟ್ ಫ್ರೀ ಕೊಡ್ತೀವಿ, ಒಂದು ಮಹಿಳೆಗೆ ಒಂದು ಮನೆ ಯಜಮಾನ ಮನೆಗೆ 2,000 ರೂಪಾಯಿ ಕೊಡ್ತೀವಿ, ಬಸ್ಸು ಫ್ರೀ ಕೊಡ್ತೀವಿ, ಅಕ್ಕಿ 5 ಕೆಜಿ ಎಕ್ಸ್ಟ್ರಾ ಕೊಡ್ತೀವಿ, ಟೋಟಲಾಗಿ 10 ಕೆಜಿ ಅಕ್ಕಿ ಕೊಡ್ತೀವಿ, ಅದು ಬಿಟ್ಟು ಯುವನಿಧಿ ಕೊಡ್ತೀವಿ, ಓದಿರುವಂಥ ಹುಡುಗರಿಗೆ ನಾವು 1,500-3,000 ಕೊಡ್ತೀವಿ ಅಂತ ಹೇಳಿದ್ವಿ. ಎಲ್ಲ ಕಾರ್ಯಕ್ರಮಗಳು ಮಾಡಿದ್ದೀವಿ ಇಲ್ವಪ್ಪ? ಕೆಲವರಿಗೆ ಇವಾಗ ಸರ್ವೆ ರಿಪೋರ್ಟ್ ಪ್ರಕಾರವಾಗಿ 7% ಸಿಗ್ತಾ ಇಲ್ಲ. ಏನಕ್ಕೆ ಸಿಗ್ತಾ ಇಲ್ಲ ಅಂದರೆ, ಬ್ಯಾಂಕ್ ಅಕೌಂಟಲ್ಲಿ ಒಂದು ಹೆಸರು ಒಂದು ಇದಿರುತ್ತೆ, ಇಲ್ಲ ಅವ್ರ ಆಧಾರ್ ಕಾರ್ಡಲ್ಲಿ ಹೆಸರು ಚೇಂಜ್ ಆಗ್ಬಿಡುತ್ತೆ, ಗಂಡ ಹೆಸರು, ಅವ್ರ ಹೆಸರು, ಇಲ್ಲ ಏನೋ ಒಂದು ತಂದೆ ಹೆಸರು, ತಾಯಿ ಹೆಸರು ಚೇಂಜ್ ಆಗಿಬಿಟ್ಟಿರುತ್ತೆ. ಇಲ್ಲಾಂತೇಳಿದ್ರೆ ವೋಟರ್ ಐಡಿನಲ್ಲಿ ಅವ್ರ ಹೆಸರುಗಳೇನು ಫಾಲ್ಟ್ ಇರ್ತವೆ. ಆ ಬ್ಯಾಲೆನ್ಸ್ ಕರೆಕ್ಟಾಗಿ ಇಲ್ಲದೆ ಇರೋದ್ರಿಂದ, ಇವಾಗ ನನ್ನ ಹೆಸರು ಮಂಜುನಾಥ್, ನನ್ನ ಹೆಂಡತಿ ಹೆಸರು ಗೀತಾ, ಗೀತಾ ಮಂಜುನಾಥ್ ಅಂತ ಆಧಾರ್ ಕಾರ್ಡಲ್ಲಿ ಇರುತ್ತೆ, ಇನ್ನೊಂದರಲ್ಲಿ ಗೀತಾ ಅವ್ರ ಅಪ್ಪ ಹೆಸರು ಗಂಗಾಧರಯ್ಯ ಅಂತ ಇದ್ಬಿಟ್ಟಿರುತ್ತೆ. ಆವಾಗ ಏನಾಗುತ್ತೆ, ಕನ್ಫ್ಯೂಸ್ ಆಗುತ್ತೆ, ಟ್ಯಾಲಿ ಆಗೋದಿಲ್ಲ. ಟ್ಯಾಲಿ ಆಗದೆ ಇರೋದ್ರಿಂದ ಅದನ್ನು ಸರಿಪಡಿಸ್ಕೊಂಡ್ರೆ ನಾವು, ಅದನ್ನು ಸರಿಪಡಿಸಿದ್ರೆ ತಿರ್ಗಿ ಅದು ಹಳೆಯದ್ರಿಂದ ಏನಿದೆಯೋ ಅದೆಲ್ಲ ಕಂಟಿನ್ಯೂ ಆಗಿ ಹಾಗೆ ಬರುತ್ತೆ, ಅದರಲ್ಲೇನು ಡೌಟ್ ಇಲ್ಲ. ದಯವಿಟ್ಟು ನಿಮ್ಮೆಲ್ಲರಲ್ಲಿ ನಾವು ನಮಸ್ಕಾರ ಇಷ್ಟೇ. ಊರಲ್ಲಿ
ಇವಾಗ ಜೆ ಡಿ ಎಸ್ ಅವರು ಬಿ ಜೆ ಪಿಯವರು ಊರುಗಳೇನು ಕೆಲಸ ಮಾಡಲ್ಲ, ಬಿ ಜೆ ಪಿಯವರಿಗೆ ಸಿಂಬಲ್ ಇಲ್ಲದೆ ಆಗೋಗ್ಬಿಟ್ಟಿದೆ, ಅವರು ಬೇಜಾರು ಮಾಡ್ಕೊಂಬಿಟ್ಟವ್ರು, ನಮ್ಮ ಸಿಂಬಲ್ ಹೋಯ್ತು ಕತ್ತರಿಸ್ಕೊಂಡು ಹೋಗ್ಬಿಟ್ಟವ್ರ ಸಿಂಬಲ್ ಅಂತ ಅವ್ರು ಬೇಜಾರಾಗ್ಬಿಟ್ಟವ್ರು ಬಿ ಜೆ ಪಿಯವರು. ಬಿ ಜೆ ಪಿಯವ್ರು ತುಂಬ ಜನ ನಮಗೆ ಸಹಾಯ ಮಾಡ್ತಾವ್ರೆ, ನಮಗೆ ಸಹಾಯ ಮಾಡ್ತಾರೆ, ನಮ್ಮ ಜೊತೆ ಕನೆಕ್ಷನಲ್ಲೂ ಇದ್ದಾರೆ. ಅವ್ರು ನೀವು ಮಾಡೋದು ನೀವು ಮಾಡ್ರಿ, ನಮ್ಮವ್ರ ಜೊತೆ ನೀವು ಸೇರಿಬಿಡ್ರಿ, ನೀವೇ ಮಾಡಿರಿ ಅಂತ ಅವ್ರು ಹೇಳ್ಬಿಟ್ಟಿದ್ವಿ. ಬಿಟ್ಬಿಡ್ರಿಲ್ಲ, ಸುಮ್ಮನೆ ಇದ್ಬಿಡ್ರಿ ನೀವು ಅಂತ ಹೇಳಿದ್ದೀವಿ. ನಮ್ಮ ಹತ್ರ ಟಚ್ಚಲ್ಲಿ ಬರ್ತಾ ಇರೋರ್ಗಳು ಅದೇ ಕೆಲಸ ಮಾಡ್ತಾ ಇದ್ದೀವಿ ನಾವು. ನೀವೆಲ್ಲರೂ ಗ್ರಾಮದಲ್ಲಿ ಮನೆ ಮನೆಗೂ ನಮ್ಮ ಗ್ಯಾರಂಟಿ ಏನಿದೆಯೋ, ಗ್ಯಾರಂಟಿ ಸೇರಿದೆ ಇಲ್ವ ಪಾಂಪ್ಲೆಟ್ಗಳು ಕಳಿಸ್ಕೊಡ್ತೀವಿ. ದಯವಿಟ್ಟು ಅಸೆಂಬ್ಲಿ ಎಲೆಕ್ಷನಲ್ಲಿ ನೀವು ಆಶೀರ್ವಾದ ಮಾಡಿ ನಿಮ್ಮ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ನಾನೇ ಹೇಳ್ತಾ ಇದ್ದೆ, ನನಗೋಸ್ಕರ ನೀವು 10 ದಿವಸ ಕಷ್ಟಪಟ್ಟು ಓಟ್ ಹಾಕ್ಸಿ ಊರಲ್ಲಿ, ನಿಮಗೋಸ್ಕರ ನಾನು 5 ವರ್ಷ ಕಷ್ಟಪಟ್ಟು ಓಟ್ ಹಾಕೋ ಮಾಡೋದಕ್ಕೆ ಸಿದ್ಧವಾಗಿದ್ದೀನಿ ಅಂತ ಹೇಳ್ತಾ ಇದ್ದೆ. ಇವತ್ತು ಅದನ್ನು ಹೇಳ್ತೀನಿ, ಈ 5 ವರ್ಷ ಅಲ್ಲ, ಇನ್ನೈದು ವರ್ಷ ಅಲ್ಲ ನಿಮಗೋಸ್ಕರ ಕೆಲಸ ಮಾಡ್ತೀವಿ. ಯಾವುದೇ ಕಾರಣಕ್ಕೆ ಯಾರನ್ನು ಬಿಟ್ಕೊಡೋದಿಲ್ಲ. ನೀವೆಲ್ಲ ನಮ್ಮ ಡೆವಲಪ್ಮೆಂಟ್ ಅಂದರೆ ನೆಕ್ಸ್ಟ್ ನಾವು ಒಂದು 2-2.5 ವರ್ಷ ಟೋಟಲಾಗಿ, ಆಮೇಲೆ ನೀವು ಯಾರು ಗ್ರಾಮಗಳಲ್ಲಿ ಬಂದ್ಬಿಟ್ಟು ನಮ್ಮನ್ನು ಯಾರು ಏನು ಮಾತಾಡಲ್ಲ, ನಮ್ಮೂರಿಗೆ ಈ ಪ್ರಾಬ್ಲಮ್ಮು ಆ ಪ್ರಾಬ್ಲಮ್ಮು ಅದು ಇದು ಅಂತ ಮಾತಾಡದೇ ಇಲ್ಲದೇ ಇರುವಂಥ ಲೆವೆಲ್ಗೆ 2-3 ವರ್ಷದಲ್ಲಿ ನಾವು ಕಂಪ್ಲೀಟ್ ಮಾಡ್ತೀವಿ, ಎಲ್ಲ 100% ಮಾಡ್ತೀವಿ. ರೋಡುಗಳು ಹೇಳಿದ್ರೆ ಇವಾಗ ರೋಡ್ ಇವಾಗ PWD ಸೇರಿಸ್ಕೊಳ್ಳೋಣ, ಇವಾಗ ಬಂದಿದೆ 50 ಕೋಟಿ ಬಂದಿದೆ, ಅದರಲ್ಲಿ ಸೇರಿಸ್ಕೊಳ್ತೀವಿ. 25 ಕೋಟಿ ಪ್ಲ್ಯಾನ್ ಮಾಡಿದ್ವಿ, ಇನ್ನೂ 25 ಕೋಟಿ ಇದೆ. ಆ 25 ಕೋಟಿನಲ್ಲಿ ಇವಾಗ ಕೋಡ್ ಆಫ್ ಕಂಟ್ರಿ ಸೇರ್ಸೋಕ್ಕಾಗಿಲ್ಲ, ಸೇರಿಸ್ಕೊಂಡು ನಾವು ಮಾಡ್ತೀವಿ ಇವಾಗ ಅಂತ ಹೇಳ್ತಾ, ನೀವೆಲ್ಲರೂ ದಯವಿಟ್ಟು ಇದೊಂದು ಈ ಎಲೆಕ್ಷನ್ ಮಾತ್ರ ಸ್ವಲ್ಪ ಸೀರಿಯಸ್ ಆಗಿ ತೊಗೊಳ್ಳಿ. ಮುಂದಿನ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ ಅದೆಲ್ಲ ಬರುತ್ತೆ, ಅದನ್ನು ನಾವು ನಿಮ್ಮ ಜೊತೆ ನಿಲ್ಲಿದ್ದು ಸೀರಿಯಸ್ ಆಗಿ ತೊಗೊಳ್ತೀವಿ. ಯಾಕಂದರೆ ಎಲ್ಲ ಜಾಗದಲ್ಲಿ ಇವಾಗ ನೋಡಿ, ನಾಳೆ ಇದ್ದು ಬಂದು ನಾವು ಶ್ರೀನಿವಾಸ್ಪುರಕ್ಕೆ ಹೋಗ್ಬೇಕು, ಅದಾದಮೇಲೆ ಮುಳ್ಬಾಗಲ್ಗೆ ಹೋಗಬೇಕು, ನಾಳೆ ಇಲ್ಲಿ ಲೋಕಲಲ್ಲಿ ಇನ್ನು ಪಂಚಾಯತಿಗಳು ನೋಡಬೇಕು. ಹಿಂಗೆ ನಮ್ಗೆ ಮುಳ್ಬಾಗಲು, ಶ್ರೀನಿವಾಸ್ಪುರ ಎಲ್ಲವನ್ನೂ ಜವಾಬ್ದಾರಿ ಕೊಟ್ಟಿದೆ, ಎಲ್ಲ ಜಾಗದಲ್ಲೂ ಓಡಾಡಬೇಕಾಗಿದೆ. ಅದರಿಂದ ಈ ಎಲೆಕ್ಷನಲ್ಲಿ ಏನಂದರೆ ನೀವು ಸ್ವಲ್ಪ ಪರ್ಸ್ನಲಾಗಿ ತೊಗೊಂಡ್ರೆ, ನಾವು ಆಚೆನೂ ಕೆಲಸ ಮಾಡ್ತೀವಿ, ಇಲ್ಲೂ ಕೆಲಸ ಮಾಡ್ತೀವಿ. ಅತಿ ಹೆಚ್ಚು ಮೆಜಾರಿಟಿ ಕೊಡಿಸುವಂಥ ಜವಾಬ್ದಾರಿ ನೀವು ತೊಗೊಂಡು ನೀವೇನು ಕೆಲಸ ಮಾಡ್ತೀರೋ 100%, ಅದಕ್ಕೆ ಫಲಿತಾಂಶದ್ದು ಇದ್ದೇ ಇರ್ತದೆ. ಕಷ್ಟಪಟ್ಟು ಓದಿ ಎಕ್ಸಾಮ್ ಬರೋದವ್ರಿಗೆ ಪಾಸ್ ಆಗೇ ಆಗ್ತಾರೆ. ನೀವು ಈ ಒಂದು ಎಲೆಕ್ಷನಲ್ಲಿ ನೀವು ಕಷ್ಟಪಟ್ಟು ಗ್ರಾಮಗಳಲ್ಲಿ ಎಲ್ಲ ಮನೆಗಳಿಗೆ ಹೋಗಿ ಪಾಂಪ್ಲೆಟ್ ಕೊಟ್ಟು ಅವ್ರು ಕನ್ವಿನೆನ್ಸ್ ಮಾಡಿ ನೀವು ಹೇಳಿದ್ರೆ, ಅದಕ್ಕೆ ರಿಸಲ್ಟ್ ನಮ್ಮ ಕಡೆಯಿಂದ ನಿಮಗೆ ಒಳ್ಳೆ ರಿಸಲ್ಟ್ ಇರುತ್ತೆ, ನಿಮಗೆ ಮೋಸ ಆಗೋದಿಲ್ಲ, ಅನ್ಯಾಯ ಆಗೋದಿಲ್ಲ, ಯಾವುದೂ ಆಗೋದಿಲ್ಲ, ನ್ಯಾಯ ಅಂತೂ 100%, ಮಾಡ್ತೀವಿ ಅಂತ ಈ ದೊಡ್ಡವ್ರ ಮುಂದೆ ನಾನು ಹೇಳೋದಕ್ಕೆ ನಿಮ್ಗೆ ಇಷ್ಟಪಡ್ತಾ ಇದ್ದೀನಿ. ಇಷ್ಟು ಮಾತ್ರ ಹೇಳಿ, ದಯವಿಟ್ಟು ಇದರಲ್ಲಿ ಅಸೆಂಬ್ಲಿನಲ್ಲಿ ಗೆಲ್ಲಿಸಿದ್ದೀರಾ, ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ನೀವು ಗೆಲ್ಲಿಸಿ ನಮ್ಗೆ ಇನ್ನೂ ಶಕ್ತಿ ತುಂಬಿದ್ರೆ, ಅವಾಗೆಲ್ಲ ನಮ್ಮ ಕೈಯಲ್ಲಿರುತ್ತೆ, ಸರ್ಕಾರ ಇರುತ್ತೆ, ಪಾರ್ಲಿಮೆಂಟ್ ಇರುತ್ತೆ, MLA ಇರ್ತೀವಿ, ಗ್ರಾಮ ಪಂಚಾಯತಿಗಳು ಎಲ್ಲ ಇಟ್ಕೊಂಡು ನಾವೆಲ್ಲರೂ ಜೊತೆಗಿದ್ದು ಕೆಲಸ ಮಾಡೋಣ ಅಂತ ನಿಮ್ಮೆಲ್ಲರಿಗೂ ನಮಸ್ಕರಿಸ್ತಾ ನನ್ನ